ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡುವಂಥ ವಿಚಾರ ಏನು ಅಂತಂದರೆ, 30 ರಿಂದ 40 ವಯಸ್ಕರು ಸರ್ವೇ ಸಾಧಾರಣವಾಗಿ ಮಾಡುವಂತಹ 6 ಆರ್ಥಿಕವಾದ ತಪ್ಪುಗಳೇನು ಅನ್ನುವಂಥದ್ದನ್ನು ಈ ಸಂಚಿಕೆಯಲ್ಲಿ ನಾನು ಸುವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇದಕ್ಕೆ ನಾನು ಕ್ರೆಡಿಟನ್ನು ಫಿಲ್ ಟೌನ್ ಅನ್ನುವ ಪ್ರಸಿದ್ಧ ವ್ಯಕ್ತಿಯವರು, ಪ್ರಸಿದ್ಧ ಲೇಖಕರು, ಇನ್ವೆಸ್ಟರ್ ಸಹ ಅವರು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ರೂಲ್ 1 ಇನ್ವೆಸ್ಟಿಂಗ್ ಅನ್ನುವಂಥದ್ದು. ಅವರು ಹೇಳುವಂಥ ಒಂದು ವಿಚಾರಗಳನ್ನೇ ನಾನಿಲ್ಲಿ ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಅನುವಾದ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 1, ಅವರು ಹೇಳೋದ ವಿಚಾರ ಏನು ಅಂತಂದರೆ, ಕಾರಿನ ಒಂದು ಖರೀದಿ. ಕಾರಿನ ಖರೀದಿ ಅಂತಂದರೆ ನಮ್ಮ ಆದಾಯ ಏನಿದೆ ಅದಕ್ಕಿಂತ ಮೀರಿದ ಒಂದು ದುಡ್ಡನ್ನು ಅಥವಾ ಅದಕ್ಕೆ ಮೀರಿದ ಒಂದು EMIನ ಕಟ್ಟಿ ಒಂದು ಬಹು ಪ್ರಸಿದ್ಧವಾದಂತಹ ಅತ್ಯಂತ ಬೇಡಿಕೆ ಇರುವಂತಹ ಕಾರನ್ನು ಹೆಚ್ಚು ಹಣವನ್ನು ನೀಡಿ ತಗೊಳ್ಳುವಂಥದ್ದು ಒಂದು ಮೊದಲ ತಪ್ಪು ಅನ್ನುವಂಥ ವಿಷಯ ಅವರು ಹೇಳ್ತಾರೆ. ಯಾಕೆ ಅಂತಂದರೆ, ಸಾಧಾರಣವಾಗಿ ನಮ್ಮ ಕೈಯಲ್ಲಾದಷ್ಟು ಒಂದು EMIನ ನಾವು ಕಟ್ಕೊಂಡು ಒಂದು ನಾರ್ಮಲಾಗಿರುವಂಥ ಕಾರನ್ನೇ ತೊಗೊಬೋದು. ತುಂಬ ದೊಡ್ಡದಾಗಿ ನಾನು ನನ್ನ ಒಂದು ಎಲ್ಲಕ್ಕಿಂತ ಮೇಲೆ, ನನ್ನ ಒಂದು ಇನ್ಕಮ್ಕ್ಕಿಂತ ಮೇಲೆ, ಆದಾಯಕ್ಕಿಂತ ಮೇಲೆ ನಾನು ಕನಸನ್ನು ಕಟ್ಕೊಂಡು ಇದೇ ಒಂದು ದೊಡ್ಡ ಕಾರನ್ನು ಖರೀದಿಸಬೇಕು ಅಂತ ಹೋದರೆ ತದನಂತರ ಅದೇ ನನ್ನ ಕತ್ತಿಗೆ ಬಂದುಬೀಳುತ್ತೆ ಅಂತ ಹೇಳಿ ಅವರ ಒಂದು ವಿಚಾರ ಆಗಿದೆ. ಇದು ಸರ್ವೇ ಸಾಧಾರಣವಾಗಿ ಎಲ್ಲರಲ್ಲೂ ನಾವು ಕಂಡುಬರುವಂಥ ವಿಚಾರ. ಈ ಒಂದು ತಪ್ಪು ಮಾಡದಿರಿ ಅನ್ನುವಂಥದ್ದನ್ನು ಅವರು ಈ ವಿಷಯದಲ್ಲಿ, ಅಂದರೆ ಆ ಒಂದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಹೇಳ್ತಾರೆ. ಎರಡನೇ ವಿಚಾರ ಏನು ಅಂತಂದರೆ, ಮನೆಯನ್ನು ಖರೀದಿಸ್ತಾರೆ, ರಿಯಲ್ ಎಸ್ಟೇಟನ್ನು ಖರೀದಿಸ್ತಾರೆ. ಅದರಲ್ಲೂ ಸಹ ದೊಡ್ಡದ ಒಂದು ಪ್ರಾಪರ್ಟಿನ ಖರೀದಿಸುವ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಹೇಳ್ತಾರೆ. ಏನು ಅಂದರೆ, ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಮತ್ತು ಇದೇ ರೀತಿ ದೊಡ್ಡ ಮನೆಯನ್ನು ನಾವು ತೊಗೊಂಡ್ರೆ ಅದಕ್ಕೆ EMI ಕಟ್ಟೋದು ಬಹಳ ಕಷ್ಟ ಆಗುತ್ತೆ. ನಮ್ಮ ಆದಾಯಕ್ಕಿಂತ ಹೆಚ್ಚು EMI ಆಯಿತು ಅಂದರೆ ಅದು ತುಂಬ ಒಂದು ಕಷ್ಟಕರ ಒಂದು ಸಂಕಷ್ಟದಲ್ಲಿ ನಾವೆಲ್ಲ ಸಿಲುಕೊಂತೀವಿ. ಆ ರೀತಿ ಒಂದು ತಪ್ಪು ಮಾಡಬೇಡಿ ಅನ್ನುವಂಥ ಒಂದು ವಿಷಯನ ಅವ್ರು ಹೇಳ್ತಾರೆ. ಹಾಗೆ ಮೂರನೇ ಒಂದು ವಿಚಾರ ಏನು ಅಂತಂದರೆ, 30 ರಿಂದ 40 ವರ್ಷದ ಬಳಿಕ ಅತ್ಯಂತವಾಗಿ ಅವರು ಹೇಳುವಂಥ ಒಂದು ವಿಚಾರ ಏನು ಅಂದರೆ, ಖರ್ಚಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ಆಗಾಗ ಹೊರ ಹೋಗಿ ಊಟ ಮಾಡಬೇಡಿ, ಹೋಟೆಲ್ಗಳಲ್ಲಿ ಹೋಗಿ ತಿನ್ನಬೇಡಿ, ಹಣವನ್ನು ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಹೊರಗಡೆ ಎಲ್ಲ ವಸ್ತುಗಳ ಬೆಲೆಯು ಏರಿಕೆಯಲ್ಲಿ ಇರುತ್ತೆ. ಇನ್ಫ್ಲೇಷನ್ ಅನ್ನುವಂಥದ್ದು ಈಗ ನಾವು ಕೇಳ್ಪಡ್ತಾ ಇದ್ದೇವೆ. ಲಾಕ್ಡೌನ್ ಅನ್ಲಾಕ್ ಆದ ನಂತರ ಎಲ್ಲ ಹೋಟೆಲ್ಗಳು ಎಲ್ಲದೂ ತೆರೆದ ಮೇಲೆ ನಾವು ಹೋದಾಗ ಬೆಲೆ ದುಬಾರಿ ಆಗೇ ಆಗುತ್ತೆ ಅನ್ನೋದು ಈಗಿನ ಒಂದು ಪರಿಸ್ಥಿತಿ. ಆದರೆ ಅವರು ಹೇಳುವಂಥ ವಿಚಾರ ಕೂಡ ಅದೇನೆ, ಇದನ್ನು ನಾವು ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ ಅಂತ ಅವ್ರು ಹೇಳ್ತಾರೆ. ಅಂದರೆ 30 ರಿಂದ 40 ವಯಸ್ಕರಿಗೆ ಹೇಳುವಂಥ ಒಂದು ಕಿವಿ ಮಾತು ಅಂತಲೇ ಹೇಳ್ಬೋದು. ಹೊರಗಡೆ ಹೋಗಿ ತಿನ್ನಬೇಡಿ, ತುಂಬ ದುಡ್ಡು ಖರ್ಚು ಮಾಡಬೇಡಿ ಹೊರಗಡೆ ಹೋಗಿ, ಆಗಾಗ ಹೋಗಬೇಡಿ ಅನ್ನುವಂಥ ಒಂದು ಮಾತು. ಹಾಗೆ ನಾಲ್ಕನೇ ವಿಚಾರ ಎಂದು ಏನು ಅಂತಂದರೆ, ತಮ್ಮ ಒಂದು ವಯಸ್ಸಿಗೆ ಅನ್ವಯವಾಗಿ ತಮ್ಮ ಕೆಲಸದಲ್ಲಿರುವ ಸ್ನೇಹಿತರೋ ಸ್ನೇಹಿತೆಯರೋ ಅಥವಾ ತಮ್ಮ ಒಂದು ಸರ್ಕಲ್ನಲ್ಲಿ ಇರುವಂಥ ಫ್ರೆಂಡ್ಸಿನ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್, ಅವರಿಗೆಲ್ಲ ಹೊರಗಡೆ ಕರ್ಕೊಂಡೋಗಿ ಪಾರ್ಟಿ ಮಾಡಿ ಆ ದುಡ್ಡನ್ನು ವೆಚ್ಚ ಮಾಡಬೇಡಿ. ಆ ದುಡ್ಡನ್ನು ನೀವು ಹೇಗಾದರೂ ಮಾಡಿ ಆ ದುಡ್ಡನ್ನು ಉಳಿಸೋಕ್ಕೆ ನೀವು ಪ್ರಯತ್ನಿಸಿ, ಹೊರಗಡೆ ಹೋಗಿ ದುಂದು ವೆಚ್ಚ ಮಾಡಬೇಡಿ ಅನ್ನುವಂಥ ವಿಚಾರ. ಅದೇ ರೀತಿ ತಮ್ಮ ಮನೆಯಲ್ಲಿಯೂ ಸಹ ಆಗಾಗ ಹೊರಗೆ ಹೋಗುವುದಾಗಲಿ ಅಥವಾ ದೊಡ್ಡ ಗಿಫ್ಟ್ಗಳನ್ನು ಕೊಡೋದಾಗಲಿ ಮನೆಯಲ್ಲಿರುವಂತಹ ಹೆಂಡತಿಗಾಗಿರ್ಬೋದು ಅಥವಾ ಪ್ರಿಯಕರಿಗಾಗಿರ್ಬೋದು, ಅಂದರೆ ಪ್ರೇಯಸಿಗಾಗಿರ್ಬೋದು, ಪ್ರಿಯಕರನಿಗಾಗಿರ್ಬೋದು, ಈ ರೀತಿ ತುಂಬ ಹೆಚ್ಚು ದುಡ್ಡನ್ನು ವೆಚ್ಚ ಮಾಡಿ ಅವರಿಗೆ ಗಿಫ್ಟನ್ನು ಆಗಾಗ ಕೊಡೋದನ್ನು ನೀವು ನಿಲ್ಲಿಸಿ, ಮನಸ್ಸಾದಾಗ ಯಾವಾಗಲೂ ಒಂದು ಸಲ ನೀವು ಮಾಡಿ ಪದೇ ಪದೇ ಮಾಡ್ತಾ ಇದ್ರಿಂದ ಅದಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ರೀತಿಯಾದಂತಹ ದೊಡ್ಡ ಒಂದು ಪ್ರಾಬ್ಲಮ್, ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ವಿಚಾರನ ಅವ್ರು ಹೇಳ್ತಾರೆ. ಅಂದರೆ ಮುಂದೆ ಆಗುವಂಥ ಒಂದು ವಿಚಾರನ ಅವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಹಾಗೆ ಇನ್ನೊಂದು ವಿಚಾರ ಏನಂದರೆ, 5ನೇ ಪಾಯಿಂಟ್ ಏನು ಅಂತಂದರೆ, ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅಂತ ಈ 30 ರಿಂದ 40 ವರ್ಷದ ಅದರಲ್ಲೂ ITಯಲ್ಲಿರುವಂಥವರು ಅನೇಕರು ಭಾರತದಲ್ಲಿಯೂ ಸಹ ಇದ್ದಾರೆ, ಅವರು ಕೂಡ ಅನೇಕರು ಕ್ರೆಡಿಟ್ ಕಾರ್ಡನ್ನು ಬಳಸ್ತಿರ್ತಾರೆ. ಆ ಕ್ರೆಡಿಟ್ ಕಾರ್ಡನ್ನು ತುಂಬ ಬಳಸಬೇಡಿ. ತುಂಬ ಬಳಸಿದ್ರೂ ಸಹ ಅದಕ್ಕೆ ತುಂಬ ಪೇ ಮಾಡುವಂಥ ಒಂದು ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಡಿ. ಅದು ಅವರು ಹೇಳುವಂಥ ವಿಚಾರ ಕೂಡ ನಿಜವಾಗಲೂ ಅದನ್ನು ನಾವು ಒಪ್ಪಲೇಬೇಕಾಗುತ್ತೆ. ಯಾಕೆಂದರೆ ಕ್ರೆಡಿಟ್ ಕಾರ್ಡನ್ನು ಒಂದ್ಸಲ ನಾವು ಉಪಯೋಗಿಸಿದ ಬಳಿಕ ನಮಗೆ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಸಿಗುತ್ತೆ, ಡಿಸ್ಕೌಂಟ್ ಅಂತ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಕಂಪನಿಗಳ ಒಂದು ಉದ್ದೇಶ ಏನು ಅಂದರೆ, ಹೆಚ್ಚು ಹೆಚ್ಚು ನೀವು ಇದನ್ನು ಬಳಸಿ ಅಂತಲೇ ಈ ರೀತಿಯಾದಂಥ ರಿವಾರ್ಡ್ ಪಾಯಿಂಟ್ಸ್ಗಳು, ಆ ಪಾಯಿಂಟ್ಸ್ ಈ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಕೇವಲ ಕ್ರೆಡಿಟ್ ಕಾರ್ಡ್ ಮಾತ್ರವಲ್ಲ, ಸಾಧಾರಣವಾದ ಡೆಬಿಟ್ ಕಾರ್ಡಲ್ಲೂ, ಸಾಧಾರಣವಾದ ಶಾಪಿಂಗ್ ಮೊಬೈಲ್ ಆ್ಯಪ್ಗಳಲ್ಲೂ ಸಹ ಈ ರೀತಿಯಾದಂತಹ ಒಂದು ಕ್ಯಾಶ್ ಬ್ಯಾಕ್ ಆಫರ್ ಅಂತ ಕೊಡ್ತಾರೆ. ಅದಕ್ಕೇನು ಅಂದರೆ, ನೀವು ಹೆಚ್ಚು ಹೆಚ್ಚು ಖರ್ಚು ಮಾಡಬೇಕು. ನೀವು ಎಷ್ಟು ಖರ್ಚು ಮಾಡ್ತೀರೋ ಅಷ್ಟು ಕಮಿಷನ್ ಅವರಿಗೆ ಹೋಗುತ್ತೆ, ಅಷ್ಟು ಹಣ ಬ್ಯಾಂಕಿನ ಮೂಲಕ ಅವರಲ್ಲಿ ಒಂದು ಒಪ್ಪಂದಗಳಿರ್ತವೆ, ಒಳ ಒಪ್ಪಂದಗಳು ಏನು ಅನ್ನೋದು ಇಂಟ್ರೆಸ್ಟಿನ ಮೂಲಕ ಅದು ನಿರ್ಧಾರ ಆಗುತ್ತೆ ಅನ್ನೋದನ್ನು
ಇದನ್ನು ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ. ಆದ್ದರಿಂದ ಹೆಚ್ಚು ಹೆಚ್ಚು ಕ್ರೆಡಿಟ್ ಕಾರ್ಡನ್ನು ಬಳಸೋದು ನಿಲ್ಲಿಸಿ, ತಪ್ಪಿಸಿ. ಸಾಧ್ಯವಾದರೆ ಅದನ್ನು ಆ ಲಿಮಿಟನ್ನು ನೀವು ಕಮ್ಮಿ ಮಾಡಿ. ಅಥವಾ ಕ್ರೆಡಿಟ್ ಕಾರ್ಡ್ ಇಲ್ಲದೇ ಇರುವುದು ಭಾರತದ ಅಂತ ಒಂದು ದೇಶಕ್ಕೆ ತುಂಬ ಒಳ್ಳೆಯ ವಿಚಾರ. ಯಾಕೆಂದರೆ ಹೂಡಿಕೆ ಅನ್ನೋದನ್ನು ನಾವು ಯಾವಾಗಲೂ ಮೂಲವಾಗಿ ನಾವು ಅನುಸರಿಸ್ಕೊಂಬರಬೇಕೇ ಹೊರತು, ನಾವು ಕ್ರೆಡಿಟ್ ಕಾರ್ಡಿನ ಮೂಲಕ ಹೋಗಿ ಸಿಲುಕಿತದ ನಂತರ EMI ಕಟ್ಟಿ ಆಮೇಲೆ ಸಾಲದ ಮೇಲೆ ಆ ಸಾಲ ಚಕ್ರ ಬಡ್ಡಿಯ ಮೇಲೆ ಬಡ್ಡಿ ಅಂತ ಅದರ ಹಾಗೆ ಕುತ್ತಿಗೆ ಮೇಲೆ ಬಂದು ಕೂರೋ ಹಾಗೆ ಮಾಡ್ಕೊಳ್ಬಾರ್ದು ಅನ್ನೋವಂಥ ವಿಚಾರನ ಅವ್ರು ಹೇಳ್ತಾರೆ. ಹಾಗೆ ಇನ್ನೊಂದು ಆರನೇ ವಿಚಾರ ಏನು ಅಂತಂದರೆ ಹೂಡಿಕೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಎಲ್ಲೇ ಏನೇ ಆದರೂ ಎಷ್ಟೇ ಹಣನ ನೀವು ಸೇವಿಂಗ್ಸಲ್ಲಿ ಇಟ್ಟರೂ ಕೂಡ ಮನೆಯಲ್ಲಿ ದುಡ್ಡನ್ನು ಇಟ್ಟರೆ ಆ ದುಡ್ಡು ಇನ್ನು 5-10 ವರ್ಷದಲ್ಲಿ ಅದಕ್ಕೆ ಬೆಲೆ ಕುಸಿಯುತ್ತೆ ಹೊರತು ಬೆಲೆ ಏರಿಕೆ ಅಂತೂ ಆಗೋದಿಲ್ಲ. ಅದೇ ರೀತಿ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಇಟ್ಟರೆ ದುಡ್ಡಲ್ಲಿ, ಈ ತಮಗೆಲ್ಲರಿಗೂ ಗೊತ್ತೇ ಇದೆ ಕೋವಿಡ್ನ ಒಂದು ಕಾಲದಲ್ಲಿ FDಯ ಒಂದು ಇಂಟ್ರೆಸ್ಟ್ ಎಷ್ಟು ರೀತಿ ಎಷ್ಟು ಕಮ್ಮಿ ಆಗಿದೆ ಅನ್ನುವಂಥ ವಿಚಾರ. ಹಾಗೆ ಇತ್ತೀಚೆಗೆ ಬಂದಂಥ ವರದಿಯ ಪ್ರಕಾರ ATM ಕಾರ್ಡನ್ನು ಕೂಡ ಇಷ್ಟು ಮಿತಿಗಳ ಒಳಗಡೆನೇ ಬಳಸಬೇಕು ತಿಂಗಳಿಗೆ, ಅದರ ಮೀರಿ ಹೋದರೆ ಮತ್ತೆ ಅದಕ್ಕೆ ಚಾರ್ಜಸ್ ಹಾಕ್ತಾರೆ ಅನ್ನೋವಂಥ ಒಂದು ಸುದ್ದಿ RBIನ ಒಂದು ಇದರ ಮೂಲಕ ಬಂದಿದೆ. ಅದು ಕೂಡ ನೀವೆಲ್ಲ ಗಮನಿಸಿರ್ತೀರಾ ಅಂತ ನಾನು ಅಂದ್ಕೊತೀನಿ. ಆದ್ದರಿಂದ ಇದರಿಂದೆಲ್ಲ ಹೊರಗೆ ಬರಬೇಕು. ನಮ್ಮ ದುಡ್ಡನ್ನು ನಾವು ಹೇಗಾದರೂ ಮಾಡಿ ನಮ್ಮ ರಿಟೈರ್ಮೆಂಟ್ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳುವ ಹಾಗೆ ಆಗಬೇಕು. ಯಾವುದೇ ರೀತಿಯಾದಂತಹ ಬೇರೆಯವರ ಬಳಿಕ ಅಂಗಲಾಚುವಂತಹ ಒಂದು ಸ್ಥಿತಿಗೆ ಹೋಗಬಾರ್ದು. ಅಥವಾ ಗೌರ್ಮೆಂಟಿನ ಮೂಲಕ ಯಾವುದೇ ರೀತಿಯಾದಂಥ ಈ ರೀತಿ ಸೀನಿಯರ್ ಸಿಟಿಜನ್ ಪೆನ್ಷನ್ ಅಂತ ಹೇಳುವಂತಹ ಪೆನ್ಷನ್ಗಳಿಗೋ ಅಥವಾ ಪ್ರೈವೇಟಾಗಿ ಪೆನ್ಷನ್ಗಳನ್ನು ಅಥವಾ ಸಾಲ ಪಡೆಯುವಂಥ ಹಂತಕ್ಕೆ ವಯಸ್ಸಾದ ಮೇಲೆ ಹೋಗಬಾರ್ದಂತಾದರೆ ಈಗಿನ ಒಂದು ಕಾಲದಲ್ಲಿಯೇ ಈ ಒಂದು ಸಮಯದಲ್ಲಿಯೇ ಹೂಡಿಕೆಯಲ್ಲಿ ತಾವೆಲ್ಲರೂ ತೊಡಗಿಸ್ಕೊಳ್ಳಿ ಅನ್ನೋಂಥ ಒಂದು ವಿಚಾರ ಹೇಳ್ತಾರೆ. ಅದು ನಿಜವಾಗ್ಲೂ ಶ್ಲಾಘನೀಯವಾದಂಥ ವಿಚಾರ. ಯಾಕೆಂದರೆ ಹೂಡಿಕೆ ಅನ್ನೋದೇನು ಅಂದರೆ ನಾವು ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋ ವಿಚಾರ ಅಲ್ಲ, ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ. ಸ್ಪೆಂಡ್ ಮಾಡೋದು ಯಾಕೆ, ಫ್ಯೂಚರಲ್ಲಿ ನಮಗದು ಆದಾಯವಾಗಿ ಬರಲಿ ಅನ್ನೋದಕ್ಕೆ. ಇದು ಒಂದು ಸ್ಪೆಂಡಿಂಗಾಗಿ ನಮ್ಮ ಒಂದು ಹೂಡಿಕೆನ ನಾವು ಮನವರಿಕೆ ಮಾಡಿಕೊಂಡ್ರೆ, ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಒಂದು ಫ್ಯೂಚರ್ ಸುಭದ್ರವಾಗಿರುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಸಂಕಷ್ಟ ಬಂದರೂ ಕೂಡ ಅದನ್ನು ನಿಭಾಯಿಸುವಂತಹ ನಿವಾರಿಸುವಂತಹ ಒಂದು ಆರ್ಥಿಕ ಸ್ಥಿತಿ ನಮ್ಮಲ್ಲಿ ಇರುತ್ತೆ, ಸದೃಢವಾಗಿರುತ್ತೆ ಅನ್ನೋವಂಥ ವಿಚಾರನ ಅವ್ರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದು ಈ ಒಂದು ಸಂಚಿಕೆಯ ವಿಶೇಷ. ಖಂಡಿತವಾಗಲಿಯೂ ಈ 6 ವಿಷಯಗಳನ್ನು 30-40 ವಯಸ್ಕರ ಮಧ್ಯದಲ್ಲಿರುವವರಿಗೆ ಬಹಳ ಉಪಯುಕ್ತವಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆಯೂ ಕೂಡ. ನಿಜವಾಗ್ಲೂ ಫಿಲ್ಟರ್ನವರನ್ನು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ತಪ್ಪದೇ ನಮ್ಮ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಈ ವಿಷಯ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ಮತ್ತೊಂದು ಹೊಸ ಸಂಚಿಕೆಯ ಒಂದು ಶೀರ್ಷಿಕೆಯೊಂದಿಗೆ ನನ್ನ ನಿಮ್ಮ ಭೇಟಿ. ಧನ್ಯವಾದಗಳು.